ಅವರನ್ನು ಗುರುತಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಇವತ್ತು ಮುಂಚೂಣಿಗೆ ಬಿಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿ ನಾನು ಸದಾಕಾಲ ಇರ್ತೇನೆ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಎಲ್ಲ ಹೋರಾಟಕ್ಕೆ ನಾನು ನಿಮ್ಮ ಜೊತೆ ನಿಲ್ತೇನೆ ಆದರೆ ನನಗೆ ಬೇಕಾಗಿರೋದು ನಿಮ್ಮಿಂದ ಎಲ್ಲ ನನ್ನೊಬ್ಬನ ತಲೆಗೆ ಕಟ್ಟಬೇಡಿ ದಯವಿಟ್ಟು ನಾನು ನಿಮಗೋಸ್ಕರವಾಗಿ ಇಲ್ಲಿವರೆಗೆ ಎಲ್ಲ ರೀತಿ ಕಷ್ಟಗಳನ್ನು ಸಹಿಸ್ಕೊಂಡಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಸಮರ್ಥವಾಗಿ ಕೆಲಸ ಮಾಡತಕ್ಕಂತ ನಿರ್ಧಾರ ಮಾಡಿ ಹೊರಟಿದ್ದೀರಿ ಇವತ್ತು ಈ ಪಕ್ಷ ದೇವೇಗೌಡರ ಕುಟುಂಬ ಕುಟುಂಬ ಅಂತಕಂತ ಏನು ಹೇಳ್ತಾರೆ ಆ ಒಂದು ಕಪ್ಪು ಚುಕ್ಕಿಯನ್ನು ಅಳಸಾಕ್ತಕ್ಕಂತ ರೀತಿಯಲ್ಲಿ ಮುಂದಿನ 5 ವರ್ಷದ ಚುನಾವಣೆ ಆಗುತ್ತೋ ನೋಡೋಣ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ನನಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನಂತರದ ಫಲಿತಾಂಶಗಳ ಮೇಲೆ ಈ ಸರ್ಕಾರದ ಭವಿಷ್ಯ ನಿಂತಿದೆ ನನಗೆ ಗೊತ್ತೇ ನಾನು ಕದ್ದು ಮುಚ್ಚಿ ಹೇಳಲ್ಲ ಇದನ್ನು ನಾನು ಜ್ಯೋತಿಷ ಹೇಳ್ತಾ ಇಲ್ಲ ಇಲ್ಲಿ ನಡೆಯುತ್ತಿರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ನನ್ನ ಅಭಿಪ್ರಾಯದಲ್ಲಿ ರಾಜ್ಯದ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಇವತ್ತಿನ ಒಂದು ವಿಮರ್ಶೆಯನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಇಲ್ಲಿ ಯಾವುದೋ ಜ್ಯೋತಿಷವನ್ನು ಮತ್ತಿನ್ಯಾರ ಜೊತೆನೋ ಸೇರಿ ನಾನೇನೋ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತಕ್ಕಂಥದ್ದು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಆ ಅನುಮಾನಗಳು ಬೇಡ ಆದರೆ ನನ್ನ ಒಂದು ಊಹೆ ಇವತ್ತು ಏನೇನು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ನಮಗೆ ಅದರಿಂದ ಇವತ್ತು ಬೆಂಗಳೂರಿನ ನಮ್ಮ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಗರಸಭೆ ಚುನಾವಣೆ ಇದೆ ಮಹಾನಗರ ಪಾಲಿಕೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಇದ್ದೀರಿ ಹೆಸರಿಗೆ ಅಧ್ಯಕ್ಷರಿದ್ದೀನಿ ಯಾವ ಸಂಘಟನೆ ಇಲ್ಲ ನಾನು ನಿಮಗೆ ಹೇಳತಕ್ಕಂಥದ್ದು ಕಳೆದ 15 ವರ್ಷದಿಂದ 2008-9 ಇಸವಿಯಿಂದ ಬೆಂಗಳೂರು ನಗರದ ಆಡಳಿತ ಮಹಾನಗರ ಪಾಲಿಕೆ ಇರಬಹುದು ರಾಜ್ಯದ ಆಡಳಿತ ಇರಬಹುದು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ನಡೆಸಿರತಕ್ಕಂಥದ್ದು ಕಳೆದ 13-14 ವರ್ಷಗಳ ಕಾಲ ಯಾತಕ್ಕೆ ಇವತ್ತು ಬೆಂಗಳೂರು ಈ ಪರಿಸ್ಥಿತಿಯಲ್ಲಿದೆ ಮೊನ್ನೆ ಕೇವಲ 2 ದಿನದ ಮಳೆಯಲ್ಲಿ ಹಲವಾರು ಪ್ರದೇಶಗಳ ಪರಿಸ್ಥಿತಿ ಏನಾಯಿತು ಹೇಗೇನು ಇಬ್ಬರು ಬಲಿ ತೆಗೆದುಕೊಂಡಿದೆ ಆ ಮಳೆಯ ಒಂದು ಅನಾಹುತದಲ್ಲಿ ಇದಕ್ಕೆ ಕಾರಣಕರ್ತರು ಇದೇ ಎರಡು ರಾಷ್ಟ್ರೀಯ ಪಕ್ಷಗಳು ಇದಕ್ಕೇನು ಹನಿಮೂನ್ ಕೊಡಬೇಕಾಗಿಲ್ಲ ಕಾಂಗ್ರೆಸ್ಗೆ 5 ವರ್ಷ ಆಡಳಿತ ನಡೆಸಿದ್ರು 5 ವರ್ಷ ಮಹಾನಗರ ಪಾಲಿಕೆ ನಡೆಸಿದ್ದಾರೆ ಈ ವಿಷಯಗಳನ್ನು ಇಟ್ಟುಕೊಂಡು ಮಹಾನಗರ ಪಾಲಿಕೆ ಚುನಾವಣೆಗೆ ನೀವು ಈ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈಗ ಮತ್ತೀಗ ಗುಂಡಿಗಳು ಶುರುವಾದರೆ ಅದಕ್ಕಿನ್ನೊಂದು 2000 ಕೋಟಿ ತೋರಿಸ್ತಾರೆ ಲೆಕ್ಕ ಗುಂಡಿ ಮುಚ್ಚಲಿಕ್ಕೆ ಯಾರ್ದು ಮನೆ ದುಡ್ಡಿದು ಯಾವ ರೀತಿ ನಡೀತಾ ಇದೆ ಇವೆಲ್ಲ ಇದನ್ನು ನೀವು ತೆಗೆದುಕೊಂಡು ಮನೆ ಮನೆಗೆ ಒಂದು ಆಂದೋಲನದ ರೀತಿಯಲ್ಲಿ ಸಣ್ಣ ಸಣ್ಣ ಹ್ಯಾಂಡ್ ಬಿಲ್ ಓಡಿಸಿ ಇಂಥ ಪಕ್ಷಗಳಿಗೆ ಎಷ್ಟು ದಿನ ನೀವು ಮಣೆ ಹಾಕ್ತೀರಿ ನಿಮ್ಮ ಪರಿಸ್ಥಿತಿಗೆ ಕಾರಣ ಯಾರಿದ್ದಾರೆ ಇದನ್ನೆಲ್ಲ ಜನಗಳ ಮುಂದೆ ಹೇಳಬೇಕೋ ಬೇಡವೋ ಮೊನ್ನೆ ಡೆಕಾನ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಇದೆ 1500 ಎಕರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಕಳೆದ 6-7 ತಿಂಗಳಲ್ಲಿ ಅದಷ್ಟೇ ಅಲ್ಲ ಸುಮಾರು 51-61 ಹೊಸ ಪ್ರೈವೇಟ್ ಲೇಔಟ್ಗಳಿಗೆ ಪರ್ಮಿಷನ್ ಕೊಡ್ತಾರೆ ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ 2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಒಂದು ಮಾಸ್ಟರ್ ಪ್ಲ್ಯಾನ್ನ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದವು ಅದಾದ ನಂತರ 2017ಕ್ಕೆ ಕೊಡಬೇಕಾಗಿತ್ತು ಹೊಸ ಮಾಸ್ಟರ್ ಪ್ಲ್ಯಾನ್ನ ಪ್ರತಿ 10 ವರ್ಷಕ್ಕೊಂದು ಬಾರಿ ಕೊಡಬೇಕು ಇವತ್ತು 2023ಕ್ಕಿದ್ದೇವೆ ಇವತ್ತಿನವರೆಗೆ ಎರಡು ರಾಷ್ಟ್ರೀಯ ಪಕ್ಷಗಳು ಮಾಸ್ಟರ್ ಪ್ಲ್ಯಾನ್ನ ಬೆಂಗಳೂರು ನಗರಕ್ಕೆ ಕೊಡಲಿಲ್ಲ ಇಷ್ಟ ಬಂದ ರೀತಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡೆದು ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಯಾವ ರೀತಿ ಧಕ್ಕೆ ತಂದು ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವತ್ತು ಯಾವುದೋ ನೋಡದೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಯಾವುದೋ ನಿಮ್ಮ ಆ ಬೈರ್ತಿ ಬಸವರಾಜು ಕಾನ್ಫರೆನ್ಸಿನಲ್ಲಿ ಸಾಯಿ ಲೇಔಟಲ್ವೇನಪ್ಪ ಸಾಯಿ ಲೇಔಟ್ನಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರೇ ಈಗ ಇಲ್ಲೆಲ್ಲ ಸರ್ಜಾಪುರ ರೋಡಲ್ಲಿ ಬಾಡಿಗೆಗೆ 1.5 ಲಕ್ಷ ರೂಪಾಯಿಗೆ ಬಾಡಿಗೆಗೆ ಮನೆ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೋ ಅಂತ ಮಳೆಗಾಲನಿಲ್ಲ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಇದೆಲ್ಲವನ್ನು ನೀವು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಇವತ್ತು ನೀವು ಈ ವಿಷಯಗಳನ್ನು ಮುಂದಿಟ್ಕೊಂಡು ಈಗ ಜನಗಳ ಮುಂದೆ ಹೋದರೆ ಸ್ವಲ್ಪ ಬದಲಾವಣೆ ತರಬಹುದು ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ಚುನಾವಣೆ ಟೈಮಲ್ಲಿ ನನಗೂ ಒಂದು ಟಿಕೆಟ್ ಕೊಡಿ ನಮಗೂ ಒಂದು ಫಾರಂ ಕೊಡಿ ಅಂದರೆ ಆ ಟಿಕೆಟ್ ತೊಗೊಂಡೋಗಿ ಏನು ಮಾಡ್ತೀರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತೀರಿ ಯಾವನ ಕಾಂಗ್ರೆಸ್ ಬಿ ಜೆ ಪಿನ ಜೊತೆ ಇದು ಆಗೋದು ಬೇಡ ನನಗೆ ಇದಾಗೋದು ಬೇಡ ಕೈ ಜೋಡಿಸಿ ಮನವಿ ಮಾಡ್ತೇನೆ ವಿಷಯಗಳಿದೆ ನಮಗೆ ನಮ್ಮ ಬಗ್ಗೆ ಯಾವನೂ ದೂರ ಪ್ರಶ್ನೆ ಇಲ್ಲ ಯಾರಾದರೂ ಇವತ್ತು ಅಲ್ಲೆಲ್ಲ ನಮ್ಮ ಪುಟ್ಟನಹಳ್ಳಿ ಭಾಗದಲ್ಲಿ ಬಂದಿದ್ದೀರಿ ಸಭೆಯಲ್ಲಿ ನಮ್ಮ ಕಾರ್ಯಕರ್ತರು ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ಇದಕ್ಕೆ ಎಸ್ ಎಂ ಕೃಷ್ಣ ಅವರು ಧರ್ಮಸಿಂಗ್ ಕಾಲದಲ್ಲಿ 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು ಪುಟ್ಟನಹಳ್ಳಿ ಜೆ ಪಿ ನಗರದಲ್ಲಿ ಆ ಒಂದು ಕೆರೆ ಡಿಮಾಲಿಷ್ ಮಾಡಿ ಸೈಟ್ ಮಾಡಿದರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಆ ಒಂದು ಸೈಟ್ ಮಾಡಿ ಆ ಕೆರೆ ಡಿಮಾಲಿಷ್ ಮಾಡಿದ್ರಿಂದ ಮಳೆಗಾಲದಲ್ಲಿ 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು ನಾನು 2006 ಮುಖ್ಯಮಂತ್ರಿ ಆದೆ